ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸುವ ಮೂಲಕ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದು ವರುಣಾ ಕ್ಷೇತ್ರದ ಮತದಾರರಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮನವಿ ಮಾಡಿದರು. ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ 16 ಗ್ರಾಮದಲ್ಲಿ ತಮ್ಮ ತಂದೆ ಸಿದ್ದರಾಮಯ್ಯನವರ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಈ ಚುನಾವಣೆ ಸಿದ್ದರಾಮಯ್ಯನವರ ಕೊನೆಯ ಚುನಾವಣೆಯಾಗಿದ್ದು ಅವರನ್ನು ಈ ಚುನಾವಣೆಯಲ್ಲಿ ಭಾರೀ ಅಂತರದಲ್ಲಿ ಗೆಲ್ಲಿಸಿ ಅವರನ್ನು ಗೌರವಯುತವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಲು ಅವಕಾಶ ಮಾಡಿಕೊಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ನಾವೆಲ್ಲ ಪ್ರಚಾರ ಮಾಡ್ತೀವಿ, ನಾವು ಸಾಹೇಬರು ಗೆಲ್ಲಬೇಕು. ಸಿದ್ದರಾಮಯ್ಯನವರು ಗೆದ್ರೆ ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತೆ, ಈ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಎಲ್ಲ ಬಡವರು ಅನುಕೂಲ ಆಗುತ್ತೆ ಅಂತ ಪ್ರತಿಯೊಬ್ಬರು ಗೊತ್ತಿದೆ. ಹಾಗಾಗಿ ತಾವು ಏನು ಸರಳ ವ್ಯಕ್ತಿ ತಿಳ್ಕೊಂಡು ನಮಗೆ ಜೊತೆ ಇದ್ದೀರಾ, ತಮಗೆ ದೇವರು ಆಯುಸ ಆರೋಗ್ಯನ ಕೊಡೋದ್ರ ಮುಖಾಂತರ ಇವತ್ತು ಬಸವ ಜಯಂತಿ ದಿನದಿಂದನೇ ನಮ್ಮ ದೊಡ್ಡ 16 ವೀರಶೈವ ಗ್ರಾಮಕ್ಕೆ ಬಂದಿದ್ರಿ, ತಮಗೆ ಆ ಬಸವಣ್ಣವರ ಆಶೀರ್ವಾದ ಇರಲಿ, ಅವರ ಆಶೀರ್ವಾದ ಜೊತೆಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ದಿನ ನಮ್ಮ ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಹಿರಿಯರಾದಂಥ ನಂಜಪ್ಪಣ್ಣವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಅಭಿಯವರು, ಸದಸ್ಯರಾದಂಥ ನಮ್ಮ 16 ಮನೆ ಸದಸ್ಯರು ರವಿಯವರು, ಹಾಗೆ ನಮ್ಮ ರೇವಣ್ಣವರು, ಸಿಸೆಟ್ರು, ಎಲ್ಲ ನರಗಳ ನಾಯಕರು, ಮಡವಳ ಶೆಟ್ರು, ಇಲ್ಲಿ ಎಲ್ಲ ಜನಾಂಗದವರು ನಾವು ಒಟ್ಟಿಗೆ ಗೆದ್ದಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಯಾವ ವಿಧವಾದ ಒಬ್ಬರಿಗೂ ಒಂದು ಜನಾಂಗ ಭಿನ್ನಾಭಿಪ್ರಾಯ ಇಲ್ಲ. ಪ್ರತಿ ಇರುವಂಥ 6 ಜನಾಂಗ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಗೆಲ್ಲೋದಕ್ಕೆ ನಾವು ಪಣ ತೊಟ್ಟು ನಿಲ್ತೀವಿ. ಅದ್ರ ಮುಖಾಂತರ ತಮ್ಮ ಏನು ತಾವು 5 ವರ್ಷ ಕೆಲಸ ಮಾಡಿದ್ರಿ, ನೀವು ಕೆಲಸ ಮಾಡಿಕೊಟ್ಟದಕ್ಕೆ ನಾವು ಋಣವನ್ನ ಈ ಮುಖಾಂತರ ತೀರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂತಹ 100 ಜನ ನಮ್ಮ ಜನಾಂಗದ ಮುಖಂಡರ ಜೊತೆಗೆ ಎಲ್ಲಾ ಜನಾಂಗದ ಮುಖಂಡರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ತಮಗೆ ಆಶ್ವಾಸನೆ ಕೊಡುವ ಮುಖಾಂತರ ಈ ಬಸವಣ್ಣವರ ಸಾಕ್ಷಿಯಾಗಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಬಸವಣ್ಣ ಆಶೀರ್ವಾದ ಮತ್ತೆ ನಿಮ್ಗೆ ಇಲ್ಲಿ ಕೇಳ್ಕೊಳ್ತಾ ತಾವು ಒಂದೆರಡು ಮಾತನಾಡಬೇಕು ಅಂತ ಸಮಗ್ರವಾಗಿ ಅದರಿಗೂ ನಮ್ಮ 16 ಗ್ರಾಮದಲ್ಲಿ ಈಗಾಗಲೇ ಕುಂಭಸ್ವಾಮಿ ಹೇಳಿದಾಗೆ 40-45 ಕೋಟಿಯಷ್ಟು ಅನುದಾನ ತಂದುಕೊಟ್ಟು ಇವತ್ತು ನಮ್ಮ 16 ಗ್ರಾಮದ ಎಲ್ಲ ಸಮುದಾಯದ ಬೀದಿಗಳಲ್ಲಿ ರಸ್ತೆ ಚರಂಡಿಗಳ ವ್ಯವಸ್ಥೆ ಆಗಿದೆ, ಶಾಲಾ ಕೊಠಡಿಗಳಾಗಿದೆ, ಹೈಸ್ಕೂಲ್ ಆಗಿದೆ, ಮತ್ತು ಹಾಸ್ಪಿಟಲ್ ಆಗಿದೆ. ನಾವು ಸಮುದಾಯ ಎಲ್ಲರಿಗೂ ಕೂಡ ಮಾಡಿಕೊಡ್ತೀವಿ. 3 ಸಮುದಾಯದಲ್ಲಿ ಬಿಟ್ಟು ಪಾರ್ಕ್ ಮಾಡಿಕೊಟ್ಟಿದ್ದೀವಿ, ಕೆರೆಯನ್ನ ಬ್ಯೂಟಿಫಿಕೇಶನ್ ಮಾಡಿಕೊಟ್ಟಿದ್ದೀವಿ. ಹೀಗೆ 16 ಗ್ರಾಮಕ್ಕೆ ಬೇಕಾದ ಎಲ್ಲ ಈಗ ಹೊಸದಾಗಿ ನಾವು 16 ಸೇತುವೆ ಕೂಡ ಕೊಡಿಸಿದ್ದೀವಿ, ಅದು ಕೂಡ 27 ಕೋಟಿ ಸೇರಿದ್ರು. ಅದು ಬಂದರೆ 16 ಗ್ರಾಮದ ನಗರಕ್ಕೆ ಸುಲಭವಾಗಿ ನಂಜನಗೂಡು ಭಾಳ ಸಂಪರ್ಕ ಸುಲಭ ಆಗುತ್ತೆ, ರಾಜ್ಯ ಹೆದ್ದಾರಿ ಮಾಡಿದ್ವಿ. ಹೀಗಾಗಿ ಮಹದೇವ್ ಅವರು ಹುಟ್ಟೂರಾಗಿರಲಿಲ್ಲ, ಅವರು ಕ್ಷೇತ್ರದಲ್ಲಿ ಊರಿಗೆ ಭಾಳಷ್ಟು ಅಂತರ ಕೊಡಬೇಕು ತಂದೆಯವ್ರು ಹೇಳಿ ಹಾಕಿಸಿ ಬಂದು ಇಡೀ 16 ಗ್ರಾಮಕ್ಕೆ ನಾವು ಭಾಳಷ್ಟು ಅಭಿವೃದ್ಧಿ ಮಾಡಿದ್ವಿ. ಆದರೆ ಅದ್ರ ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನೇ ಕೊಟ್ಟಿದ್ದಾರೆ. ಅದು ಬಡವರಿಗೆ ಎಲ್ಲ ಸಮುದಾಯದ ಬಡವರಿಗೂ ಅನುಕೂಲ ಆಗುವಂಥ ಕಾರ್ಯಕ್ರಮ.